ಸ್ನೇಹಿತರೆ, ಈಗ ನಾವೀಗ ಕನ್ನಡ ನುಡಿ ಸಾಫ್ಟ್ವೇರ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ಕನ್ನಡ ನುಡಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅಂದರೆ ಕನ್ನಡದನ್ನು ಟೈಪ್ ಮಾಡ್ಬೋದು ನೀವು ಆ ಸಾಫ್ಟ್ವೇರಿಂದ. ಆ ಸಾಫ್ಟ್ವೇರ್ ಒಂದು ಇನ್ಸ್ಟಾಲ್ ಆಗಿದ್ದರೆ ನೀವು ಯಾವುದೇ ಸಾಫ್ಟ್ವೇರ್ ಓಪನ್ ಮಾಡಿದ್ರು ಕನ್ನಡ ಬಂದು ಟೈಪ್ ಆಗುತ್ತೆ. ಅದಕ್ಕೆ ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಗೂಗಲ್ಗೆ ಹೋಗ್ತಾ ಇದ್ದೀನಿ. ಗೂಗಲ್ಗೆ ಹೋಗ್ಬಿಟ್ಟು ನುಡಿ ಡೌನ್ಲೋಡ್ ಅಂತ ಟೈಪ್ ಕೊಡ್ತೀನಿ. ಇದು ಬಂದು ಫ್ರೀ ವರ್ಷನ್, ಅಂದರೆ ಯಾವುದೇ ರೀತಿ ಕಾಸಿರಲ್ಲ, ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ನುಡಿ ಡೌನ್ಲೋಡ್ ಅಂತ ಬಂತು ಇಲ್ಲಿ ಆಪ್ಷನ್ ನಿಮಗೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಕಾಣಿಸ್ತಾ ಫಸ್ಟ್ ಆಪ್ಷನ್ ಇದೆ ನೋಡಿ, ಅಂದರೆ 2.02.1 ಈ ಥರ ಸಮ್ಥಿಂಗ್ ಇದೆ. ಫಸ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ ನಾನು. ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ, ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಕರ್ನಾಟಕ ಸರ್ಕಾರ ಅಧಿಕೃತ ಅಂತರ್ಜಾಲ ಅಂತ ಆಪ್ಷನ್ಸ್ ಇದೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಡೌನ್ಲೋಡ್ ಕನ್ನಡ ನುಡಿ ಸಾಫ್ಟ್ವೇರ್ ಅಂತ ಇದೆ, ವರ್ಷನ್ 4.0 ಅಂತ. ಇವಾಗ ಬಂದುಬಿಟ್ಟು ನೀವು ಇದ್ರ ಮೇಲೆ ಒಂದು ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ, ನಿಮಗೆ ನೋಡಿ ಡೌನ್ಲೋಡ್ ಆಗ್ತಾ ಇದೆ, ಝಿಪ್ ಫೈಲಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಸೊ ಡೌನ್ಲೋಡ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ, ಅಂದರೆ 10 MB ಇದೆ, ಅಂದರೆ ತುಂಬ ಚಿಕ್ಕ ಸಾಫ್ಟ್ವೇರ್ ಇದೆ, ಬೇಗ ಆಗ್ಬಿಡಿದೆ ನೋಡಿ. 10 ಸೆಕೆಂಡ್ಸ್ ಒಳಗೆ ಡೌನ್ಲೋಡ್ ಆಗ್ತಾ ಇದೆ, ಡೌನ್ಲೋಡ್ ಆಗೇ ಬಿಡ್ತು, ಮಾತಾಡೋ ಅಷ್ಟೊತ್ತಿಗೆ ಡೌನ್ಲೋಡ್ ಆಗಿಬಿಡ್ತು. ಸೊ ಇವಾಗ ಇದ್ರ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಡಬಲ್ ಕ್ಲಿಕ್ ಕೊಟ್ಟ ತಕ್ಷಣ ಈ ಥರ ಓಪನ್ ಆಗುತ್ತೆ ನಿಮಗೆ ನೋಡಿ, ನುಡಿ ಅಂತ ಓಪನ್ ಆಗುತ್ತೆ. ಇವಾಗ ಇದನ್ನು ಏನು ಮಾಡ್ತೀರಾ ಅಂದರೆ, ನೀವು ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡ್ಕೊಬೋದು, ಇಲ್ಲ ಡೈರೆಕ್ಟ್ ಅಲ್ಲಿಂದನೂ ಇನ್ಸ್ಟಾಲ್ ಮಾಡ್ಕೊಬೋದು. ನಾನು ಇದ್ರ ಮೇಲೆ ಒಂದು ಕ್ಲಿಕ್ ಕೊಡ್ತೀನಿ, ಕ್ಲಿಕ್ ಕೊಟ್ಬಿಟ್ಟು ಹಂಗೆ ಮೂವ್ ಮಾಡಿ ಕೆಳಗಡೆ ಬಿಸಾಕ್ತೀನಿ ನೋಡಿ. ನುಡಿ 4.0 ಇಲ್ಲಿದೆ, ಬಂದಿದೆ, ಗೊತ್ತಾಗ್ತಾ ಇದೆ ಅಲ್ವಾ, ನುಡಿ 4.0 ಇಲ್ಲಿದೆ. ನಿಮಗೆ ಅದು ಎಲ್ಲಿ ಬೇಕೋ ಅಲ್ಲಿ ಬಂದುಬಿಟ್ಟು ಮೂವ್ ಮಾಡ್ಕೊಬೋದು, ಅಂದರೆ ನೀವು ಕಟ್ಟು ಕಾಪಿ ಪೇಸ್ಟ್ ಕೊಟ್ಬಿಟ್ಟು ಮೂವ್ ಮಾಡ್ಕೊಬೋದು. ಅಂದರೆ ಸಿ ಡ್ರೈವ್ ಬೇಕಾದ್ರೆ ಸಿ ಡ್ರೈವ್, ಡಿ ಡ್ರೈವ್ ಬೇಕಾದ್ರೆ ಡಿ ಡ್ರೈವ್, ಆ ಥರ ಡ್ರೈವ್ನಲ್ಲಿ ಹಾಕ್ಕೊಬೋದು ನೀವು. ನಾನು ಬಂದುಬಿಟ್ಟು ಎಫ್ನಲ್ಲಿ ಹಾಕ್ಕೊತೀನಿ, ಎಫ್ ಡ್ರೈವಲ್ಲಿ. ಮಿಸ್ ಎಲ್ಲಾದರೂ ಹಾಕೊ, ಡೆಸ್ಕ್ಟಾಪಲ್ಲಿ ಇದ್ದರೂ ನಡೆಯೋದೇನು ಪ್ರಾಬ್ಲಮ್ ಇಲ್ಲ. ಇವಾಗ ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಆಪ್ಷನ್ ಬಂದು ಸೆಟಪ್ ಅಂತ ಇಲ್ಲಿ ಆಪ್ಷನ್ ಇದೆ, ಸೆಟಪ್ ಮೇಲೆ ಡಬಲ್ ಕ್ಲಿಕ್ ಕೊಡ್ತೀರಾ. ಕೊಟ್ಟಿದ ತಕ್ಷಣ ಎಸ್ ಅಂತ ಕೇಳುತ್ತೆ, ಅಂದರೆ ಇದನ್ನು ಇಂಟರ್ನೆಟ್ಟಲ್ಲಿ ನೀವು ಡೌನ್ಲೋಡ್ ಮಾಡಿದಿರಾ, ಸೊ ಪ್ರೊಸೆಸ್ ಮಾಡಲಾ ಅಂತ ಕೇಳ್ತದೆ. ನಾವು ಇವಿ ಎಸ್ ಅಂತ ಕೊಟ್ಟಿದ ತಕ್ಷಣ ಈಗ ನಿಮ್ಮದು ಬಂದುಬಿಟ್ಟು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಸರ್ಚಿಂಗ್ ಫಾರ್ ಪಿ ವರ್ಷನ್, ಅಂದರೆ ಇದಕ್ಕಿಂತ ಮುಂಚೆ ಯಾವುದಾದ್ರೂ ನಿಮ್ಮದು ಇನ್ಸ್ಟಾಲ್ ಆಗಿದ್ರೆ ಪ್ರಿಯಸ್ ವರ್ಷನ್ ಇದೆ, ಸರ್ಚ್ ಮಾಡ್ತಾ ಇದೆ. ಇವಾಗ ನಾನು ಸ್ಟಾರ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಇವಾಗ ಇಲ್ಲಿ ಕೇಳ್ತಾ ಇದೆ ಡೆಸ್ಕ್ಟಾಪಲ್ಲಿ ಏನಂದರೆ ಶಾರ್ಟ್ಕಟ್ ಹಾಕ್ಬೇಕಾ ಅಂತ. ಸೊ ಇನ್ ಕೇಸ್ ಬೇಕು ಅಂದರೆ ಎಸ್ ಅಂತ ಕೊಡಿ, ಬೇಡ ಅಂದರೆ ನೋ ಅಂತ ಕೊಡಿ. ಆಮೇಲೆ ನೀವು ಸಿಸ್ಟಮ್ ಆಫ್ ಆನ್ ಮಾಡಿದಾಗ ನುಡಿ ಅಂತ ಬಾಕ್ಸ್ ಬರುತ್ತೆ, ಆ ಥರ ಬಾಕ್ಸ್ ಏನೋ ಓಪನ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇದೆ. ಬೇಕು ಅಂದರೆ ಎಸ್ ಕೊಡಿ, ಬೇಡ ಅಂದರೆ ನೋ ಅಂತ ಕೊಡಿ. ಇವಾಗ ನುಡಿ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇನ್ಸ್ಟಾಲ್ ಆಗಿಬಿಡ್ತು ನುಡಿ. ಸೊ ಇವಾಗ ಈ ಥರ ಎಲ್ಲ ಓಪನ್ ಆಗುತ್ತೆ, ಅಂದರೆ ಇದೆಲ್ಲ ಫಾಂಟ್ಸ್, ಇದು ನುಡಿಯವ್ರದ್ದು ಫಾಂಟ್ಸ್, ಕನ್ನಡ ಫಾಂಟ್ಸ್ ಇದೆಲ್ಲ. ನನಗೆ ಇದೊಂದು ಕ್ಲೋಸ್ ಕೊಡ್ತೀನಿ, ಇದೊಂದು ಸತಿ ಕ್ಲೋಸ್ ಕೊಡ್ತೀನಿ. ಈ ಥರ ನಾವು ರೀಸ್ಟಾರ್ಟ್ ಆಗಿದೆ. ಸೊ ಕಂಪ್ಯೂಟರನ್ನು ರೀಸ್ಟಾರ್ಟ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇದೆ. ಇನ್ ಕೇಸ್ ರೀಸ್ಟಾರ್ಟ್ ಮಾಡೋಂಗಿದ್ರೆ ರೀಸ್ಟಾರ್ಟ್ ಮಾಡಿ, ಬೇಡ ಅಂದರೆ ನೋ ಅಂತ ಕೊಡಿ. ಸೊ ಇವಾಗ ನಿಮ್ಮ ಸಿಸ್ಟಮಲ್ಲಿ ಬಂದು ಇನ್ಸ್ಟಾಲ್ ಆಗಿಬಿಟ್ಟಿದೆ ನುಡಿ. ಈಗ ನಾನು ಏನು ಮಾಡ್ತೀನಿ, ಸರ್ಚ್ ಮಾಡ್ತೀನಿ ಎಲ್ಲಿದೆ ಅಂದ್ಬಿಟ್ಟು ನೋಡಿ, ಇಲ್ಲಿ ನುಡಿ ಡೈರೆಕ್ಟ್ ಅಂತ ಇದೆ. ಸೊ ಇದರಲ್ಲಿ ನುಡಿನಲ್ಲಿ ಎರಡು ಥರ ಆಪ್ಷನ್ಸ್ ಬರುತ್ತೆ ನಿಮಗೆ. ನಾನು ನುಡಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ನೋಡಿ, ಇಲ್ಲಿದೆ. ನುಡಿನಲ್ಲಿ ಎರಡು ಥರ ಇದೆ, ನುಡಿ 4.0 ಮತ್ತು ನುಡಿ ಡೈರೆಕ್ಟ್ ಅಂತ ಎರಡು ಆಪ್ಷನ್ ಇದೆ. ನೀವು ಏನಾದ್ರು ಟೈಪ್ ಮಾಡಬೇಕಾದ್ರೆ ನುಡಿ 4.0 ಯೂಸ್ ಮಾಡ್ತೀರಾ. ಅಂದರೆ ಈಗ ನೋಡಿ, ನಾನು ನುಡಿ 4.0 ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ, ಬಂದಿದ ತಕ್ಷಣ ಬಂದಮೇಲೆ ನಿಮಗೆ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇಲ್ಲಿ ನ್ಯೂ ಅಂತ ಬರುತ್ತೆ, ಅಂದರೆ ಹೊಸ ಅಂತ ಬರುತ್ತೆ. ಕ್ಲಿಕ್ ಕೊಟ್ಬಿಟ್ಟು ನುಡಿ ಡಾಕ್ಯುಮೆಂಟ್ ಓಕೆ ಅಂತ ಕೊಡ್ತೀವಿ. ಅಂದರೆ ಎ ಅಂದರೆ ಆ, ಶಿಫ್ಟ್ ಎ ಅಂದರೆ ಆ, ಅದೆಲ್ಲ ನಿಮಗೆ ಆಪ್ಷನ್ ಗೊತ್ತೆ. ಸೊ ಈ ಥರ ನೀವು ಕನ್ನಡ ಟೈಪ್ ಮಾಡ್ಕೊಬೋದು. ಇದು ನುಡಿನಲ್ಲಿ ಈ ಥರ ಇರುತ್ತೆ. ಆಮೇಲೆ ಇನ್ನೊಂದು ಆಪ್ಷನ್ ಇದೆ, ನುಡಿ ಡೈರೆಕ್ಟ್ ಅಂತ ಇದೆ. ನಿಮಗೆ ನುಡಿ ಡೈರೆಕ್ಟ್ ಅಂದರೆ ಈಗ ನುಡಿ ಅಂದರೆ ಅದರ ಡೈರೆಕ್ಟಾಗಿ ಓಪನ್ ಮಾಡಿ ಟೈಪ್ ಮಾಡ್ಕೊಬೋದು. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ನುಡಿ ಡೈರೆಕ್ಟ್ ಅಂತ ಕ್ಲಿಕ್ ಕೊಡ್ತೀನಿ. ನುಡಿ ಡೈರೆಕ್ಟ್ ಏನಾಗುತ್ತೆ ಅಂದರೆ ಓಪನ್ ಆಗಲ್ಲ, ಅಂದರೆ ಇದೇ ಥರ ಬಾಕ್ಸ್ ಬಂದುಬಿಡುತ್ತೆ, ಬಟ್ ಸಾಫ್ಟ್ವೇರ್ ಓಪನ್ ಆಗಲ್ಲ. ಅದು ಇಲ್ಲಿ ಬಂದು ಸ್ಟೋರ್ ಆಗಿದೆ, ಅಂದರೆ ನನಗೆ ಈ ಕರ್ಸರ್ ಇಟ್ಟಿದ್ದೀನಲ್ಲ ಅಲ್ಲಿ ಸ್ಟೋರ್ ಆಗಿದೆ. ನುಡಿ ಡೈರೆಕ್ಟ್ ಏನು ಮಾಡುತ್ತೆ ಅಂದರೆ, ನೀವು ಬೇರೆ ಸಾಫ್ಟ್ವೇರಲ್ಲಿ, ಅಂದರೆ ಈಗ ನಾನು ಎಮ್ ಎಸ್ ವರ್ಡ್ನ ಓಪನ್ ಮಾಡ್ತೀನಿ, ಎಮ್ ಎಸ್ ವರ್ಡ್ನ ಓಪನ್ ಮಾಡಿದ ತಕ್ಷಣ ಕನ್ನಡ ಫಾಂಟ್ ತೊಗೊತೀನಿ. ಯಾವ್ಯಾವ ಕನ್ನಡ ಅಂದರೆ ಇಲ್ಲೇ ನೋಡಿ, ಕನ್ನಡ ಫಾಂಟ್ ಇನ್ಸ್ಟಾಲ್ ಆಗಿಬಿಡಿ. ನೀವು ನುಡಿ ಇನ್ಸ್ಟಾಲ್ ಮಾಡಿದ್ರೆ ಸಾಕು, ಕನ್ನಡ ಇನ್ಸ್ಟಾಲ್ ಆಗಿಬಿಡುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಟೈಪ್ ಮಾಡ್ಕೊಬೋದು ಆ ಆ ನೋಡಿ, ನಾನು ಅಂದರೆ ನಿಮಗೆ ಝೂಮ್ ಮಾಡ್ತೀನಿ ಗೊತ್ತಾಗಲಿ ಅಂತ.
ಗೊತ್ತಾಗ್ತಾ ಇದೆ ಅಲ್ವಾ, ಆಯ್ತಾ, ಡಿಫ್ರೆಂಟ್ ಡಿಫ್ರೆಂಟ್ ಫೋನ್ ಇನ್ಸ್ಟಾಲ್ ಆಗಿದೆ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಅಂದರೆ ನುಡಿ 4.0 ಅಂದರೆ ಅಲ್ಲೇ ಟೈಪ್ ಮಾಡ್ಬೋದು. ನುಡಿ ಡೈರೆಕ್ಟ್ ಅಂದರೆ ನೀವು ಬಂದುಬಿಟ್ಟು ಬೇರೆ ಸಾಫ್ಟ್ವೇರ್ ಓಪನ್ ಮಾಡ್ಕೊಬೋದು, ಅದು ವರ್ಡ್ ಪ್ಯಾಡ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ವರ್ಡ್, ಪವರ್ ಪಾಯಿಂಟ್, ಫೋಟೋಶಾಪ್, ನೀವು ಯಾವುದೇ ಸಾಫ್ಟ್ವೇರ್ ಯೂಸ್ ಮಾಡಿ ಅದರಲ್ಲಿ ನೀವು ಡೈರೆಕ್ಟ್ನ ಓಪನ್ ಮಾಡ್ಕೊಬೋದು. ಸೊ ಈ ರೀತಿ ನುಡಿನಲ್ಲಿ ಎರಡು ಥರ ಆಪ್ಷನ್ ಇರುತ್ತೆ, ಈ ಥರ ಡೌನ್ಲೋಡ್ ಮಾಡಿಕೊಂಡು ನೀವು ಓಪನ್ ಮಾಡ್ಕೊಬೋದು. ಥ್ಯಾಂಕ್ ಯು ಸ್ನೇಹಿತರೆ.